ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್ ಇವತ್ತಿನ ಟಾಪಿಕ್ ಟ್ರಾನ್ಸ್ಫಾರ್ಮರ್ ಓಕೆ ಈ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಹೌ ಆ್ಯಂಡ್ ವೇರ್ ಇಟ್ ವರ್ಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಈಸ್ ಎ ಸ್ಟ್ಯಾಟಿಕ್ ಪವರ್ ಟ್ರಾನ್ಸ್ಫರ್ ಡಿವೈಸ್ ಯಾಕೆ ಇದನ್ನು ಸ್ಟ್ಯಾಟಿಕ್ ಡಿವೈಸ್ ಅಂತಾರೆ ಯಾಕೆ ಅಂದರೆ ಟ್ರಾನ್ಸ್ಫಾರ್ಮರ್ ಅನ್ನೋದು ಒಂದೇ ಜಾಗದಲ್ಲಿ ಫಿಕ್ಸ್ ಆದಮೇಲೆ ಎಲ್ಲೂ ಮೂವ್ ಮಾಡಲ್ಲ ಅದು ಇರೋ ಜಾಗದಲ್ಲೇ ಪವರ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು ಆ ಟ್ರಾನ್ಸ್ಫಾರ್ಮಲ್ಲಿ ಯಾವುದೇ ಮೂವ್ಮೆಂಟ್ ಇರೋಲ್ಲ ಆ್ಯಂಡ್ ಅದು ಸೇಮ್ ಫ್ರೀಕ್ವೆನ್ಸಿನ ಫಾಲೋ ಮಾಡುತ್ತೆ ನೆಕ್ಸ್ಟು ಈಗ ಪಾರ್ಟ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಅಂದರೆ ಯಾವುದು ಅಂತ ನೋಡೋಣ ಸೊ ಫಸ್ಟ್ ಒನ್ ಬಂದು ಲ್ಯಾಮಿನೇಟೆಡ್ ಕೋರ್ ಸೆಕೆಂಡ್ ಒನ್ ವೈಂಡಿಂಗ್ಸ್ थर्ड वन मेन टांक और आयल टैंक फोर्थ वन ट्रांसफारमर आयिल फिफ्त वन कंसर्वेटर टांक सिक्स् वन बच्चोज रि से सवेंथ वन ब्रीथर्यत वन रेडियेटर् ट्रांसफर्मर इज एसी डवैस अरे एसी सप्लिए ट्रांसफारम यूज मत नेक्स्ट वर्किंग प्रिंसिपल आफ ट्रांसफारमर् ओके ಟ್ರಾನ್ಸ್ಫಾರ್ಮರ್ ಯಾವ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಈಸ್ ಬೇಸ್ಡ್ ಆನ್ ಮ್ಯೂಚುವಲ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಸರಿ ಒಂದು ಸರ್ಕ್ಯೂಟಿಂದ ಅರ್ಥ ಮಾಡಿಸ್ತೀನಿ ಈಗ ಎರಡು ಕಾಯಿಲ್ ತಗೊಳ್ಳೋಣ ಇದರಲ್ಲಿ ಒಂದು ಕಾಯಿಲ್ಗೆ ಎ ಸಿ ಸಪ್ಲೈ ಕೊಡೋಣ ಆಗ ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಆ ಕರೆಂಟಿಂದ ಈ ಒಂದು ಕಾಯಿಲ್ ಏನಿದೆ ಅದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಫಾರ್ಮ್ ಆಗುತ್ತೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಏನಿದೆ ಅದು ಆಪೋಸಿಟ್ ಸೈಡ್ ಅಲ್ಲಿ ಇರೋ ಇನ್ನೊಂದು ಕಾಯಿಲ್ ಜೊತೆ ಕಪಲ್ಡ್ ಆಗುತ್ತೆ ಅದು ಹೇಗಾಗುತ್ತೆ ಅಂದರೆ ಕೋರಿಂದ ಕೋರ್ ಅಂದರೆ ಏನು ಕೋರ್ ಅನ್ನೋದು ಒಂದು ಲ್ಯಾಮಿನೇಟೆಡ್ ಮೆಟೀರಿಯಲ್ ಅದು ಎಲೆಕ್ಟ್ರಿಕಲಿ ಐಸೊಲೇಟೆಡ್ ಆ್ಯಂಡ್ ಮ್ಯಾಗ್ನೆಟಿಕಲಿ ಲಿಂಕ್ಡ್ ಸೊ ಅದರಿಂದನೇ ಈ ಸೆಕೆಂಡ್ ಕಾಯಿಲಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಲೋಡ್ಗೆ ಸಪ್ಲೈ ಹೋಗುತ್ತೆ ಸೊ ಟ್ರಾನ್ಸ್ಫಾರ್ಮರ್ನ ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಾಗೂ ಯೂಸ್ ಮಾಡ್ಬೋದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಥರನೂ ಯೂಸ್ ಮಾಡ್ಬೋದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಜನ್ರೇಟಿಂಗ್ ಸ್ಟೇಷನಿಂದ ಸಬ್ಸ್ಟೇಷನ್ಗೆ ಬರೋ ಟ್ರಾನ್ಸ್ಮಿಷನ್ ಲೈನ್ಗೋಸ್ಕರ ಯೂಸ್ ಮಾಡ್ತಾರೆ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫರ್ಮರ್ನ ಸಬ್ಸ್ಟೇಷನಿಂದ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗೆ ಸಪ್ಲೈ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸ್ಟೇಷನಿಂದ ಕನ್ಸ್ಯೂಮರ್ಸ್ಗೆ ಕೊಡೋ ಸಪ್ಲೈಗೋಸ್ಕರ ಯೂಸ್ ಮಾಡ್ತಾರೆ ಇಷ್ಟೇ ಇವತ್ತಿನ ಟಾಪಿಕ್ಕು ಥ್ಯಾಂಕ್ ಯು ಫಾರ್ ವಾಚಿಂಗ್